ಬಾಲಿವುಡ್ ಕಿಂಗ್ ಖಾನ್ ಶಾರುಖ್ ಖಾನ್ ಇತ್ತೀಚೆಗೆ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ದಾರೆ. 55ನೇ ವಸಂತಕ್ಕೆ ಕಾಲಿಟ್ಟ ಶಾರುಖ್ ಗೆ ಸ್ನೇಹಿತರು ಮತ್ತು ಅಭಿಮಾನಿಗಳಿಂದ ಶುಭಾಶಯಗಳ ಮಹಾಪೂರವೇ ಹರಿದು ಬಂದಿದೆ. ಪ್ರತಿ ವರ್ಷದ ಹಾಗೆ ಈ ವರ್ಷ ಕೂಡ ಅಪಾರ ಸಂಖ್ಯೆಯ ಅಭಿಮಾನಿಗಳು ಶಾರುಖ್ ಮನೆ ಮುಂದೆ ಜಮಾಯಿಸಿದ್ರು. ಮುಂಬೈನಲ್ಲಿರೋ ಮನ್ನತ್ ನಿವಾಸದ ಹೊರಗಡೆ ನೆರೆದಿದ್ದ ಅಭಿಮಾನಿಗಳಿಗೆ ದರ್ಶನ ನೀಡಿ ಅಭಿಮಾನಿಗಳ ಶುಭಾಶಯವನ್ನ ಸ್ವೀಕರಿಸಿದ್ರು. ಇನ್ನು ಈ ಬಾರಿಯ ಮತ್ತೊಂದು ವಿಶೇಷ ಅಂದ್ರೆ ವಿಶ್ವ ಪ್ರಸಿದ್ಧ ದುಬೈನ ಬುರ್ಜ್ ಖಲೀಫಾ ಶಾರುಖ್ ಹುಟ್ಟುಹಬ್ಬದ ರಂಗನ್ನ ಮತ್ತಷ್ಟು ಜಾಸ್ತಿ ಮಾಡ್ತು. ಬುರ್ಜ್ ಖಲೀಫಾ ಶಾರುಖ್ ಖಾನ್ಗೆ ವಿಶೇಷವಾಗಿ ಶುಭಾಶಯ ಕೋರಿದೆ. ಬುರ್ಜ್ ಖಲೀಫಾ ಮೇಲೆ ಶಾರುಖ್ ಖಾನ್ ಹೆಸರನ್ನ ಲೈಟ್ಗಳ ಜೊತೆ ಅಲಂಕಾರ ಮಾಡಲಾಗಿತ್ತು. ಬುರ್ಜ್ ಖಲೀಫಾ ಮೇಲೆ ಹ್ಯಾಪಿ ಬರ್ತ್ಡೇ ಶಾರುಖ್ ಖಾನ್ ಎನ್ನುವ ವಿಶಸ್ ನೋಡಿ ಅಭಿಮಾನಿಗಳು ಬೆರಗಾಗಿದ್ದಾರೆ. ಇದೇ ಮೊದಲ ಬಾರಿಗೆ ಬುರ್ಜ್ ಖಲೀಫಾ ಮೇಲೆ ನಟನೊಬ್ಬನ ಹುಟ್ಟುಹಬ್ಬವನ್ನ ಇಷ್ಟು ಅದ್ಧೂರಿಯಾಗಿ ಆಚರಿಸಿರೋದು ವಿಶೇಷ. ಅಭಿಮಾನಿಗಳು ಮಾತ್ರ ಅಲ್ಲ, ಸ್ವತಃ ಶಾರುಖ್ ಖಾನ್ ಕೂಡ ಸಂತಸಗೊಂಡಿದ್ದಾರೆ. ಈ ವಿಡಿಯೋ ಶೇರ್ ಮಾಡುವ ಮೂಲಕ ಟ್ವಿಟರ್ನಲ್ಲಿ ಧನ್ಯವಾದ ತಿಳಿಸಿದ್ದಾರೆ. ನನ್ನನ್ನು ತುಂಬಾ ಪ್ರಕಾಶಮಾನವಾಗಿ ಬೆಳೆಸಿದ್ದಕ್ಕೆ ಧನ್ಯವಾದಗಳು. ನಿಮ್ಮ ಪ್ರೀತಿ ಮತ್ತು ದಯೆ ಮೀರಿಸಲಾಗದು. ಇದು ನಿಜಕ್ಕೂ ಎತ್ತರವಾಗಿದೆ. ಲವ್ ಯು ದುಬೈ, ಇದು ನನ್ನ ಹುಟ್ಟುಹಬ್ಬ, ನಾನೇ ಗೆಸ್ಟ್ ಅಂತ ಪ್ರೀತಿಯಿಂದ ಬರ್ಕೊಂಡಿದ್ದಾರೆ. ಕಿರುತೆರೆಯಿಂದ ಪ್ರಾರಂಭವಾದ ಶಾರುಖ್ ಬಣ್ಣದ ಲೋಕದ ಜರ್ನಿ ನಂತರ ಬಾಲಿವುಡ್ನ ಖ್ಯಾತ ನಟನನ್ನಾಗಿ ಮಾಡಿದೆ. ಇಂದು ಸ್ಟಾರ್ ಆಗಿ ಬೆಳೆದು ನಿಂತಿದ್ದಾರೆ. ಝೀರೋ ಚಿತ್ರದ ನಂತರ ಶಾರುಖ್ ಮತ್ತೆ ಬಣ್ಣ ಹಚ್ಚಿಲ್ಲ. ಸತತ ಸೋಲಿನಿಂದ ಕಂಗೆಟ್ಟಿರೋ ಕಿಂಗ್ ಖಾನ್ ಉತ್ತಮ ಕಥೆಗಾಗಿ ಕಾಯ್ತಿದ್ದಾರೆ. ಸದ್ಯ ಕೇಳಿ ಬರ್ತಾ ಇರೋ ಮಾಹಿತಿಗಳ ಪ್ರಕಾರ ಕಾಲಿವುಡ್ನ ಖ್ಯಾತ ನಿರ್ದೇಶಕ ಅಟ್ಲಿ ಶಾರುಖ್ ಖಾನ್ ಅವರ ಮುಂದಿನ ಸಿನಿಮಾ ನಿರ್ದೇಶನ ಮಾಡ್ತಾರೆ ಅಂತ ಹೇಳಲಾಗ್ತಿದೆ. ಇತ್ತೀಚೆಗೆ ಶಾರುಖ್ ಭೇಟಿ ಮಾಡಿ ಅಟ್ಲಿ ಮಾತುಕತೆಯನ್ನು ನಡೆಸಿದ್ದಾರೆ.